ಭಾರತ ರತ್ನ ಡಾಕ್ಟರ್ ಭೀಮರಾವ್ ಅಂಬೇಡ್ಕರ್ ಅವರಿಗೆ ಕೋಟಿ ಕೋಟಿ ನಮನ. ಇವರ ಜೀವನವನ್ನು ಆಧರಿಸಿ ಈ ಧಾರಾವಾಹಿಯನ್ನು ನಿರ್ಮಿಸಲಾಗಿದೆ. ರಾಷ್ಟಕ್ಕೆ ರಾಷ್ಟ್ರದ ಜನರಿಗೆ ಅಂಬೇಡ್ಕರ್ ಕೊಡುಗೆ ಅಪಾರ. ಹಲವಾರು ಅಧಿಕೃತ ಪುಸ್ತಕಗಳನ್ನು ಆಧರಿಸಿ ಈ ಕಥೆಯನ್ನು ತಮ್ಮ ಮುಂದೆ ಇಡಲಾಗಿದೆ. ಈ ಧಾರಾವಾಹಿಯನ್ನು ವಾಹಿನಿಯ ನಿಷ್ಠೆಯಿಂದ ನಿರ್ಮಿಸಿದ್ದು ಬಾಬಾ ಸಾಹೇಬರ ಜೀವನ ಮತ್ತು ಸವಿಸಿದ ಹಾದಿ ಪ್ರತಿಯೊಬ್ಬರಿಗೂ ಸ್ಫೂರ್ತಿ ನೀಡುತ್ತದೆ ಎಂಬುದನ್ನು ವಾಹಿನಿಯು ಬಲವಾಗಿ ನಂಬಿದೆ. ನಿಂತ್ಕೊಳ್ಳಿ, ಏನ್ ಮಾಡ್ತಾ ಇದೀರ? ನಿಂತ್ಕೋ. ಈ ಹೊಲ್ಸನ್ ಯಾಕೆ ಇಲ್ಲಿ ತಂದು ಹಾಕ್ತಿದ್ದೀರಾ? ಈಗ ತಾನೆ ಮಹಾಮಾರಿ ಪ್ಲೇಗು ಎಲ್ಲಾ ಕಡೆ ಕಮ್ಮಿ ಆಗ್ತಿದೆ, ಅದ್ರ ಮೇಲೆ ಈ ಹೊಲ್ಸು. ಊರವರೆಲ್ಲ ಸೇರಿ ತೀರ್ಮಾನ ಮಾಡಿದ್ದಾರೆ ಇಡೀ ಊರಿನ ಹೊಲ್ಸೆಲ್ಲ ಇನ್ನು ನಿಮ್ ಕೇರಿಲ ಹಾಕ್ಬೇಕು ಅಂತ. ನಿಮ್ ಕೇರಿಲ ಇನ್ನೊಬ್ಬ ಇದ್ದಾನಲ್ಲ ರಾಮ್ಜಿ, ಅವನು ಅವನ ಹೆಂಡತಿ ಮಕ್ಕಳೆಲ್ಲ ಸೇರಿ ನಿಮ್ಮನ್ನೆಲ್ಲ ರಕ್ಷಣೆ ಮಾಡ್ತಾರೆ. ಅಕಸ್ಮಾತ್ ಮತ್ತೆ ಪ್ಲೇಗ್ ಏನಾದ್ರೂ ಬಂದ್ರೆ ಹೋಗ ನಡಿ. ಹೌದು ರಾಮ್ಜಿ ಅಣ್ಣ, ವ್ಯಂಗ್ಯ ಮಾಡ್ತಿದ್ರು. ನಿಮ್ ಕಡೆ ರಾಮ್ಜಿ ಇದಾನಲ್ಲ, ಅವನ ಹೆಂಡತಿ ಮಕ್ಕಳ ಜೊತೆ ಸೇರ್ಕೊಂಡು ನಿಮ್ಮನ್ನ ರಕ್ಷಿಸ್ತಾನೆ ಅಂತ. ಅಪ್ಪ, ಇದ್ಯಾಕೋ ಅತಿ ಆಯ್ತು? ಈ ಜನರಿಗೆ ಗೊತ್ತಿರೋದೇ ಅತಿ ಮಾಡಕ್ಕೆ. ಜಾತಿಗೆ ಸಂಕೋಲೆ ಇಲ್ಲಿಗೆ ಮುಗಿಯುತ್ತೆ ಅನ್ಸುತ್ತೆ. ಅವರೆಲ್ಲ ಮಾಡ್ತಿರೋದ್ ನೋಡಿದ್ರೆ ನಾವು ಈ ಊರ್ ಬಿಡುವಂತ ಪರಿಸ್ಥಿತಿ ತರೋದೇ ಅವರ ಉದ್ದೇಶ ಆಗಿದೆ. ಈಗ ಎರಡನೇ ಹೋರಾಟ, ಕೊನೆ ಹೋರಾಟ. ಈ ಹೋರಾಟಕ್ಕೆ ನಿಮ್ಮಲ್ಲೇ ಎರಡು ಗುಂಪುಗಳಾಗ್ಲಿ. ಅಪ್ಪ, ಇದೊಂದು ಕೊನೆ ಹೋರಾಟ ಮಾಡೋಣ. ಈ ಹೋರಾಟದಲ್ಲಿ ಗೆಲ್ಲೋದೊಂದೇ ನಮ್ ಗುರಿಯಾಗಿರ್ಬೇಕು. ಅಪ್ಪ, ನಮ್ ಸೇಡಿನ ರುಚಿ ಅವ್ರಿಗೂ ಗೊತ್ತಾಗ್ಲಿ. ನಮ್ಮ ಈ ಹೋರಾಟನ ಅವ್ರು ಯಾವತ್ತೂ ಮರಿಬಾರ್ದು. ಅವ್ರು ನಮ್ ತಂಟೆಗ್ ಬರಕ್ಕೂ ಹೆದರ್ಕೋಬೇಕು. ಇನ್ನೂ ಏನ್ ಯೋಚನೆ ಮಾಡೋಕಿದೆ? ಅವ್ರ ಹೆಂಗ್ ಸತ್ತಿರೋ ಪ್ರಾಣಿನ ನಮ್ ಬಾವಿಲ್ ಹಾಕಿದ್ರೋ, ನಾವು ಹಾಗೆ ಸತ್ತಿರೋ ಪ್ರಾಣಿನ ಅವ್ರ ಬಾವಿಲ್ ಹಾಕೋಣ. ನಮಗ್ ನೀರ್ ಸಿಗ್ಲಿಲ್ಲ ಅಂದ್ರೆ ಅವ್ರಿಗೂ ನೀರ್ ಸಿಗ್ಬಾರ್ದು. ಬಾಲ, ನೀರು ಉಳಿಸ್ಕೊಳ್ಳೋದು ಹೇಗೆ ಅಂತ ಯೋಚಿಸ್ಬೇಕೆ ಹೊರತು ಬಾಯಾರಿಕೆಯಿಂದ ಸಾಯೋದು ಹೇಗೆ ಅಂತಲ್ಲ. ನೀನು ಬಾಯಾರಿಕೆ ನೀಗ್ಸೋದ್ರ ಬಗ್ಗೆ ಯೋಚನೆ ಮಾಡ್ತಿಲ್ಲ, ಬಾಯಾರಿಕೆ ಜಾಸ್ತಿ ಆಗೋದ್ರ ಬಗ್ಗೆನೆ ಮಾತಾಡ್ತಿದೀಯ. ನಮ್ಮ ಹಸುವಿಗೆ ನಾವೇ ರಕ್ತ ಹರಿಸೋಕಾಗಲ್ಲ, ನಾವು ಅವ್ರ ತರ ಆಗೋದ್ ಬೇಡ. ಮಾಡಕ್ಕಾಗಲ್ಲಪ್ಪ, ಅವರು ಹೀಗೆ ತಪ್ಪು ಮಾಡ್ಕೊಂಡು ಹೋಗ್ತಿದ್ರೆ ನಾವು ನೋಡ್ಕೊಂಡು ಸುಮ್ಮಿರ್ಬೇಕಾ? ಹಾಗಾಗಕ್ ನಾವು ಬಿಡ್ಬಾರ್ದಲ್ವಾ ಅಪ್ಪ? ಬಾಲ ಹೇಳೋದು ಸರಿ, ರಾಮ್ಜಿ ಅಣ್ಣ ಹೇಳೋದು ಸರಿಯಾಗಿದೆ. ಮೊದಲು ನಾವು ನೀರಿನ ಯೋಚನೆ ಮಾಡಬೇಕು. ಇಲ್ಲ ಇಲ್ಲ, ಬಾಲನ್ ಮಾತೆ ಸರಿ. ನಾವು ಅವ್ರ ಬಾವಿನಲ್ಲಿ ಸತ್ತಿರೋ ಪ್ರಾಣಿಗಳನ್ನ ಹಾಕ್ಬೇಕು, ಆಗ ಅವರಿಗೂ ಅರ್ಥ ಆಗತ್ತೆ ಬಾಯಾರಿಕೆ ಅಂದ್ರೆ ಏನು ಅಂತ. ರಾಮ್ಜಿ, ನನ್ಗನ್ಸತ್ತೆ ನಾವು ಅವ್ರ ಕಡೆ ಒಬ್ಬರನ್ನ ಹೊಡೆದ್ ಕಳ್ಸೋಣ. ಬಾಲಂಗ್ ಮಾಡಿದ್ರಲ್ಲ ಹಂಗೆ, ನಮ್ಮ ಹೋರಾಟ ಅಲ್ಲಿಂದಾನೆ ಶುರು ಆಗ್ಲಿ. ನೀವೇನಂತ ಮಾತಾಡ್ತಿದ್ದೀರಾ? ನಾವು ಅವ್ರ ವಿರುದ್ಧ ಗೆಲ್ಲೋದಿಕ್ಕಾಗಲ್ಲ, ತಾಕತ್ತು ಇಲ್ಲ, ನಮ್ಮ ಹತ್ರ ದುಡ್ಡು ಇಲ್ಲ. ಎಲ್ರು ಸ್ವಲ್ಪ ಸಮಾಧಾನವಾಗಿರಿ, ಒಂದ್ ದಾರಿ ಇದೆ. ನಾವೆಲ್ಲ ಒಟ್ಟಿಗೆ ಹೋಗಿ ಬಾವಿಯಿಂದ ನೀರ್ ತರೋಣ. ಒಟ್ಟಿಗೆ ಹೋದ್ರೆ ಯಾರು ನಮ್ನ ತಡೆಯಕ್ಕಾಗಲ್ಲ. ರಾಮ್ಜಿ, ಆನಂದ ಸರಿಯಾಗಿ ಹೇಳ್ದ, ಸತ್ತಿರೋ ಪ್ರಾಣಿ ಹಾಕಿ ಕುಡಿಯೋ ನೀರು ಸಿಗದೇ ಇರೋ ತರ ಮಾಡಿದಾರ ತಾನೆ. ನಾವು ಹೋಗಿ ಅವ್ರ ಬಾವಿನಲ್ಲೇ ನೀರ್ ತರೋಣ, ಏನಂತೀರಾ? ನಡೀರಿ. ರಂಜನ, ಇದರಿಂದ ಸಮಸ್ಯೆಗೆ ಪರಿಹಾರ ಸಿಗಲ್ಲ. ಅವ್ರ ಬಾವಿ ಹತ್ರ ಹೋಗಕ್ ಹೋಗ್ಬೇಡಿ. ರಾಮ್ಜಿ, ಪರಿಹಾರ ಸಿಗತ್ತೋ ಇಲ್ವೋ, ನಮ್ಮ ಹತ್ರ ಇರೋದು ಇದೊಂದೇ ದಾರಿ, ನಾವು ಮಾಡೇ ಮಾಡ್ತೀವಿ. ಹೌದು ರಾಮ್ಜಿ ಅಣ್ಣ, ಪುರಂಜನ ಹೇಳೋದು ಸರಿ. ಇವತ್ ನಾವು ಹೀಗ್ ಮಾಡಿಲ್ಲ ಅಂದ್ರೆ ನಮ್ಗೆ ನೀರು ಇನ್ಯಾವತ್ತಿಗೂ ಸಿಗೋದೇ ಇಲ್ಲ. ನಡೀರಿ. ಅಲ್ಲ ಪುರಂಜನ, ಹೀಗ್ ಮಾಡೋದು ತಪ್ಪು. ರಾಮ್ಜಿ, ಸರಿ ತಪ್ಪು ಯಾವ್ದು ಅಂತ ನಮ್ಗ್ ಯಾವ್ದು ಅರ್ಥ ಆಗಲ್ಲ. ನಮ್ಗ್ ಹೇಗ್ ಅವ್ರು ತಪ್ಪು ಮಾಡಿದಾರಲ್ವಾ, ನಾವು ಹಂಗೆ ಮಾಡೋದು ಅವ್ರಿಗೆ. ಏಟಿಗೆ ಏಟು, ನಡೀರಿ. ಪುರಂಜನ, ನನ್ ಮಾತು ಕೇಳು. ತಡಿಬೇಕು. ಅವ್ರನ್ನ ತಡೀತೀರಾ? ತಡಿಬೇಕಾಗಿರೋದು ಮೇಲಿನ ಕೇರಿ ಅವ್ರನ್ನ.
ನಮ್ ಬದುಕಿಗೆ ಅವರು ಬೆಂಕಿ ಇಟ್ಟಿದ್ದಾರೆ. ನಾವು ಸರಿಯಾದ ಉತ್ತರ ಕೊಡೋ ತನಕ ನಮ್ ತಂಟೆಗ್ ಬರ್ತಾನೆ ಇರ್ತಾರೆ. ಬಾಲಣ್ಣ, ಉತ್ತರ ಕೊಡೋದಕ್ ಬೇರೆನೆ ದಾರಿ ಇದೆಯಲ್ವಾ? ಖಂಡಿತ ಉತ್ತರ ಕೊಡೋಣ. ನೀನ್ ವಿಶ್ರಾಂತಿ ತಗೋ, ನಾವಿಬ್ರು ಅವ್ರನ್ನ ತಡಿತೀವಿ. ನಡೀರಿ ಅಪ್ಪ. ಬಹಿಷ್ಕಾರದ ನಂತರ ಅವರ ಪ್ರತಿಕ್ರಿಯೆ ಬರುತ್ತೆ. ಮೊದಲ ಪ್ರತಿಕ್ರಿಯೆ ಬಹುಶಃ ಎಲ್ಲರೂ ಒಟ್ಟಾಗಿ ಒಗ್ಗಟ್ಟಾಗಿ ನೀರಿಗೋಸ್ಕರ ನಿಮ್ಮ ಕೇರಿ ಬಾವಿಗಳಿಗೆ ಮುತ್ತಿಗೆ ಹಾಕ್ತಾರೆ. ಚಿಂತಿಸಬೇಡಿ, ಇದರಲ್ಲವರು ಸೋಲೋ ತರ ಮಾಡಬೇಕು. ಅವರನ್ನ ಹೇಗಾದ್ರೂ ಮಾಡಿ ತಡೆ ಹಿಡಿದು ಹೋರಾಟವಾದ್ರೂ ಸರಿ, ಅವ್ರ ಯಾರಿಗೂ ನೀರು ಸಿಗದೇ ಇರೋ ಹಾಗೆ ಮಾಡಬೇಕು. ಗುರುಗಳೇ, ನೀವು ಚಿಂತೆ ಮಾಡಬೇಡಿ, ಅವ್ರಿಗೆ ನೀರು ಸಿಗಲ್ಲ. ತುಂಬಾ ಸಂತೋಷ. ಬಂದ್ರೆ ಹುಷಾರ್, ನಮ್ ಬಾವಿ ಕಡೆ ನಿಮ್ಮಲ್ಲಿ ಯಾರ ಹೆಜ್ಜೆ ಇಟ್ರು ಕೈ ಕಾಲ್ ಮುರಿದು ಬಿಡ್ತೀವಿ. ನೀವು ನಮ್ ಬಾವಿ ನೀರಿನ ಹಾಳು ಮಾಡೋದು ಅಲ್ದೆ ಈಗ ನಿಮ್ ಬಾವಿ ಪವಿತ್ರತೆ ಬಗ್ಗೆ ಮಾತಾಡ್ತಿದ್ದೀರಾ? ನೀವ್ ಅದೇನ್ ಮಾಡ್ಕೋತೀರೋ ಮಾಡ್ಕೊಳ್ಳಿ, ನೀರ್ನ ಇಲ್ಲಿಂದಾನೇ ನಾವು ತಗೊಂಡು ಹೋಗೋದು. ಮೊದ್ಲು ನೀವೆಲ್ಲ ಇಲ್ಲಿಂದ ವಾಪಸ್ ಹೋಗಿ, ಇಂಥ ಸಂಘರ್ಷ ಎಲ್ಲ ಬೇಕಾಗಿಲ್ಲ ನಮ್ಗೆ. ಇಲ್ಲ ರಾಮ್ಜಿ, ಇವತ್ ವಾಪಸ್ ಹೋಗೋದಿಲ್ಲ ನಾವು. ಇವ್ರು ನಮ್ ಕಾಲ್ ಮುರಿತಾರಲ್ಲ, ಮುರಿಲಿ ಬಿಡಿ. ಹಾ ಹೇಳು, ಎದ್ದು ಬಾ, ಲಾಠಿ ರುಚಿ ಹೇಗಿರುತ್ತೆ ತೋರಿಸ್ತೀನಿ. ಶಬಾಶ್, ಒಳ್ಳೆ ಕೆಲಸ ಮಾಡಿದ್ರೆ. ಇದೇ ತರ ನಮ್ ಬಾವಿಗಳನ್ನ ಕೋಲು ಹಿಡ್ಕೊಂಡು ಕಾಯ್ತಾ ಇರಿ. ಇವ್ರು ನೀರ್ ಬೇಕು ಅಂತ ಬಂದ್ರೆ ಇವ್ರನ್ನ ತಡಿಬೇಡಿ, ಮುಖಾಮೂತಿ ನೋಡದೆ ಹೊಡೆದಾಕಿ ಇವ್ರನ್ನೆಲ್ಲ. ಯಾವನಾದ್ರೂ ಸತ್ರೆ ಸಾಯ್ಲಿ ಬಿಡಿ, ನೀವ್ ತಲೆ ಕೆಡಿಸ್ಕೋಬೇಡಿ. ಕೇಳಿ ಇಲ್ಲಿ, ಧರ್ಮದ ಹೆಸರಲ್ಲಿ ಜೀವ ತೆಗೆದ್ರೆ ಅದು ಹತ್ಯೆ ಆಗಲ್ಲ, ಸ್ವರ್ಗ ಸಿಗತ್ತೆ. ಧೈರ್ಯವಾಗಿರಿ. ಅವಕಾಶನ ಬಳಸ್ಕೊಂಡು ನಮ್ಮನ್ ಸಾಯಿಸೇ ಬಿಡ್ತಾರೆ. ಆದ್ರೆ ಹೀಗಾಗೋದಕ್ಕೆ ನಾವು ಬಿಡಬಾರ್ದು. ಹೋರಾಟ ಮಾಡಕ್ಕೆ ನಾವು ಜೀವಂತವಾಗಿರ್ಬೇಕು. ನಾವಿದ್ರೆ ತಾನೇ ನಮ್ಮೂರನ್ನ ಉಳ್ಸಕ್ಕಾಗದು. ನೋಡು ಭೀಮಾ, ಜೀವನಗೋಸ್ಕರ ನಾವ್ ಎಷ್ಟ್ ಸಲ ಸಾಯ್ಬೇಕು? ಅವ್ರ ವಿರುದ್ಧ ಹೋರಾಟ ಮಾಡೋ ಯೋಗ್ಯತೆ ಪಡೆಯೋ ತನಕ. ರಾಮ್ಜಿ, ಸತ್ಯ ಒಪ್ಕೊಳ್ಳೋಣ, ನಾವು ಹೆದರ್ತೀವಿ, ಹೆದರ್ಕೋತೀವಿ ಅಂತಾನೆ ಅವ್ರು ನಮ್ಮನ್ನ ಹೆದರ್ಸೋದು. ನೋಡಿ, ನಾವಿಷ್ಟು ಜನ ಒಟ್ಟಿಗೆ ಹೋಗಿದ್ವಿ, ಮನ್ಸ್ ಮಾಡಿದ್ರೆ ನಾವೆಲ್ಲ ಸೇರಿ ಅವ್ರಿಗೆ ಹೊಡೆದ್ ಕಳಿಸ್ಬೋದಿತ್ತು, ಆದ್ರೆ ಆಗ್ಲಿಲ್ಲ, ವಾಪಸ್ ಬಂದ್ವಿ. ರಾಮ್ಜಿ, ಒಂದೇ ಒಂದ್ಸಲ ನಾವು ಅವ್ರನ್ನ ಒದ್ ಓಡ್ಸಿದ್ರೆ ಸಾಕು, ನಮ್ಮ ಹತ್ರ ಮಾತಾಡೋದಲ್ಲ, ಇನ್ನೊಂದ್ಸಲ ನಮ್ ಕಡೆ ತಲೆ ಎತ್ ಕೂಡ ನೋಡೋದಿಲ್ಲ ಅವ್ರು ನಮ್ಮ ನೋಡಿದ್ರೆ ಹೆದರ್ಕೋತಾರೆ. ಪುರಂಜನ, ಕತ್ತಿ ಲಾಠಿಯಿಂದ ನಾವು ಗೆಲ್ಲೋದಕ್ಕಾಗಲ್ಲ. ನಾವು ಸಾಯೋದಕ್ಕೋಸ್ಕರ ಹೋರಾಟ ಮಾಡೋದಲ್ಲ. ನಾವು ಹೋರಾಟ ಹೇಗ್ ಮಾಡ್ಬೇಕು ಅಂದ್ರೆ ಬದುಕು ಹೋರಾಟ ಎರಡು ಜೊತೆಗೆ ಹೋಗ್ಬೇಕು. ರಾಮ್ಜಿ, ಬದುಕಲ್ಲಿ ನಿಮ್ ಮಾತೆಲ್ಲ ನಡೆಯಲ್ಲ ಬಿಡಿ, ಅತಿ ಆಗೋಯ್ತು. ಪುರಂಜನ, ನನ್ನ ಮಾತಿನ ಏನ್ ಕೇಳಿ,
ಸ್ನೇಹ ಅಂದ್ರೆ ಏನ್ ಅನ್ಕೊಂಡಿದ್ದೀರಿ? ನೀವೇನ್ ಹೇಳಿದ್ರು ನಾವು ಅದನ್ನ ಮಾಡ್ಬೇಕು ಅಂತಾನ? ಆದ್ರೆ ಈ ಸಮಸ್ಯೆಗೆ ನೀವು ನಿಮ್ ದಾರಿನ ನೋಡ್ಕೊಳ್ಳಿ, ಮತ್ತೆ ನನ್ ದಾರಿನ ನಾನು ನೋಡ್ಕೋತೀನಿ. ಪುರಂಜನ ಪುರಂಜನ ಕೇಳಲಿ. ನೀವೆಲ್ಲ ಮೊದಲು ನಿಮ್ ನಿಮ್ ಮನೆಗೆ ಹೋಗಿ, ಮತ್ತೆ ನಿಮ್ ಮನೆಯಲ್ಲಿರೋ ನೀರಲ್ಲೇ ಹೇಗೋ ಅಡಿಗೆ ಮಾಡ್ಕೊಳ್ಳಿ. ಸಾಧ್ಯವಾದ್ರೆ ನಾವು ಒಬ್ರಿಗೊಬ್ರು ಸಹಾಯ ಮಾಡ್ಕೊಳ್ಳೋಣ, ಆದ್ರೆ ನಿಮ್ಮ ಧೈರ್ಯನ ಕಳ್ಕೊಳಕ್ ಹೋಗ್ಬೇಡಿ. ಇಂಥ ಕಷ್ಟ ಕಾಲದಲ್ಲಿ ನಾವು ಧೈರ್ಯ ಆತ್ಮವಿಶ್ವಾಸನ ಕಳ್ಕೋಬಾರ್ದು. ನೀವ್ ಹೊರಡಿ, ನಾವ್ ಇನ್ನೊಂದ್ ಕೆಲ್ಸ ಮಾಡೋಣ. ಏನು? ಇದರಿಂದ ಏನಾಗುತ್ತೆ? ಆಗುತ್ತೆ. ನಮ್ಮೂರಲ್ಲಿ ಎಷ್ಟ್ ಹೆಂಗಸರಿದ್ದಾರೆ, ಎಷ್ಟ್ ಗಂಡಸರಿದ್ದಾರೆ, ಎಷ್ಟ್ ಮಕ್ಕಳಿದ್ದಾರೆ, ಇವ್ರದೆಲ್ಲ ಹೆಸರು ಬರ್ಸಿ ನಮ್ಮನೆಯಿಂದನೇ ಇದನ್ನ ಶುರು ಮಾಡ್ತಾ ಇದ್ದೀನಿ. ಗುರುಗಳೇ, ನೀವು ಹೇಗ್ ಹೇಳಿದ್ರೋ ಎಲ್ಲವೂ ಹಾಗೆ ನಡೀತಿದೆ. ಆ ಕೆಳಗೇರಿಯವ್ರನ್ನ ಕಣ್ಮುಚ್ಕೊಂಡು ಈ ಸಲ ಈ ಊರಿಂದ ಓಡ್ಸಕ್ಕೆ ಎಲ್ಲ ಸಿದ್ಧವಾಗಿದೆ. ಗುರುಗಳೇ, ನೀರಂತೂ ಅವ್ರಿಗೆ ಸಿಗಲ್ಲ. ಅವ್ರ ಕೇರಿಯಲ್ಲಿರೋ ಬಾವಿ ನೀರಲ್ಲೆಲ್ಲ ಪ್ರಾಣಿಗಳೇ ಸತ್ತು ಬಿದ್ದಿರ್ತವೆ. ಅವ್ರ ಕೇರಿ ಪೂರ್ತಿ ವಾಸನೆ ತುಂಬಿರ್ಬೇಕು, ಮತ್ತೆ ನಾವು ಇಡೀ ಊರಿನ ರಸ್ತೆಗಳಿಗೆ ಬಹಿಷ್ಕಾರ ಅಂತೂ ಹಾಕಿದೀವಿ. ಇನ್ನವರು ಈ ಊರಲ್ಲಿ ಬದುಕಕ್ ತುಂಬಾ ಕಷ್ಟ ಆಗತ್ತೆ. ಕೊನೆಗವರೆಲ್ಲ ಊರ್ ಬಿಟ್ಟೆ ಓಡ್ ಹೋಗ್ತಾರೆ. ನಿಂತ್ಕೋ ಅಲ್ಲಿ, ಎಲ್ಲಿಗೆ ಹೋಗ್ತಿದ್ಯಾ? ನನ್ ಗುರುಗಳನ್ನ ನೋಡ್ಬೇಕು. ಇಲ್ಲ, ನೀನೇನ್ ಬಿಡಲ್ಲ. ಗುರುಗಳೇ, ಇವನೇ ಆ ರಾಮ್ಜಿ ಸಕ್ಪಾಲ್ ಮಗ ಭೀಮರಾವ್. ನಿಮ್ಮನ್ ಹುಡ್ಕೊಂಡು ಇಲ್ಲಿವರೆಗೂ ಬಂದಿರ್ಬೇಕು. ನೋಡೋಕ್ ಚಿಕ್ಕವನ್ ತರ ಕಂಡ್ರು ಮಾತನ್ನ ಚೆನ್ನಾಗಿ ಆಡ್ತಾನೆ. ಅವನ್ ಮಾತಲ್ಲೇ ಎಲ್ಲಾರನ್ನೂ ಮೋಡಿ ಮಾಡ್ಬಿಡ್ತಾನೆ. ಗುರುಗಳೇ, ಒಂದೊಳ್ಳೆ ವಿಷಯ ಅಂದ್ರೆ ಚಿದಾನಂದ್ರ ಮಗ ಬೊಂಬೈಗ್ ಹೊರಟೋದ. ಅವನೇನಾದ್ರೂ ಇಲ್ಲಿದ್ದಿದ್ರೆ ನಮ್ ಮನ್ಸಿಗೆ ನೋವಾಗ್ತಿತ್ತು. ಚಿದಾನಂದ್ರ ಮಗನ್ ಬಗ್ಗೆ ಯೋಚನೆ ಮಾಡೋ ತರ ಆಗ್ತಿತ್ತು. ಈಗ ಯೋಚನೆ ಮಾಡಕ್ ಏನೂ ಇಲ್ಲ, ಸುಮ್ನೆ ಆದೇಶ ಕೊಡಿ ಸಾಕು. ಈಗ್ಲೇ ಆ ಭೀಮರಾವ್ ಒಂದ್ ಗತಿ ಕಾಣಿಸಿ ನಿಮ್ ಮುಂದೆ ನಿಲ್ಲಿಸ್ತೀವಿ. ಬೇಡ, ಹಾಗೆಲ್ಲ ಏನು ಮಾಡಬೇಡಿ. ಮಕ್ಕಳಂದ್ರೆ ನನಗಿಷ್ಟ, ಕರ್ಕೊಂಡ್ ಬನ್ನಿ. ನಾವು ನೋಡೇ ಬಿಡ್ತೀವಿ ಈ ಹುಡುಗನಲ್ಲಿ ಅಂತ ಶಕ್ತಿ ಏನಿದೆ ಅಂತ. ಎಲ್ರೂ ಇವನ್ ಕಂಡ್ರೆ ಯಾಕೆ ಭಯ ಪಡ್ತಾರೆ ಅಂತ. ನಮ್ಮ ಆಶೀರ್ವಾದನೂ ಪಡೀಲಿ. ತಮ್ ಚಿತ್ತ ಗುರುಗಳೇ. ಚಿದಾನಂದ್ರೆ ನಡೀರಿ. ಮಾತು ಮಾತುಗೂ ನೀನು ನಿಮ್ ಜಾತಿಯವ್ರ ಪರ ನಿಲ್ತಿದ್ದವನು, ಇವತ್ತು ಅವ್ರನ್ನೆಲ್ಲ ಬಿಟ್ಟು ಇಲ್ಲೇನ್ ಮಾಡಕ್ ಬಂದಿದ್ಯಾ? ಏ ಭೀಮರಾವ್, ನಿಮ್ ಪುರಂಜನ್ ಮಾವನ್ ಕಾಲು ಇನ್ನೂ ಇದೆಯಾ ಅಥವಾ ಮುರಿದು ಹೋಯ್ತಾ? ಇನ್ನೂ ಮುರ್ದಿಲ್ಲ ಅಂದ್ರೆ ಖಂಡಿತ ಮುರಿತೀವಿ. ಅವನೊಬ್ಬಂದೇ ಅಲ್ಲ, ಅವಶ್ಯಕತೆ ಬಿದ್ರೆ ಎಲ್ರ ಕಾಲು ಮುರಿತೀವಿ. ಯಾಕೆ ಈ ಊರಲ್ಲಿ ಆಗ್ತಿರೋ ಅನ್ಯಾಯಗಳ ಬಗ್ಗೆ ನಿಮ್ಮಿಬ್ರು ಹತ್ರ ಹೇಳ್ಕೊಂಡು ಏನು ಉಪಯೋಗ ಇಲ್ಲ.
ಸರಿ, ಇಷ್ಟೇ ತಾನೇ ಹೇಳಬೇಕಾಗಿರೋದು? ಗುರುಗಳ ಹತ್ರ ಏನ್ ಮಾತಾಡ್ಬೇಕು? ಅದನ್ನೆಲ್ಲ ಹೇಳ್ತೀನಿ. ಸರಿ ಹೋಗು, ಆದ್ರೆ ಕೇಳಿಸ್ಕೋ, ದೂರ ನಿಂತು ಮಾತಾಡ್ಬೇಕು. ನಿನ್ನ ಉಸಿರು ಮತ್ತೆ ನೆರಳು ಕೂಡ ಗುರುಗಳ ಮೇಲೆ ಬೀಳ್ಬಾರ್ದು. ಅರ್ಥ ಆಯ್ತಾ? ನಡಿ. ಸತ್ತಿರೋ ಪ್ರಾಣಿನ ಹತ್ರ ಇಟ್ಕೊಂಡವ್ರಿಗೆ ಮನುಷ್ಯನ ಉಸಿರಿಂದ ಏನ್ ತೊಂದ್ರೆ ಆಗುತ್ತೆ? ಅಯ್ಯೋ ಬಿಡಿ, ನನ್ ಪ್ರಶ್ನೆಗಳಿಗೆ ನಿಮ್ ಹತ್ರ ಉತ್ತರ ಇಲ್ಲ ಅಂತ ನನಗೆ ಗೊತ್ತು. ನನ್ ಗುರುಗಳ ಹತ್ರನ ಕೇಳ್ತೀನಿ. ಸರಿ ಸರಿ, ಬಾ, ದೂರನೇ ಇರ್ಬೇಕು. ಬಾ ನಡಿ ರಿಚಿತ. ನಡಿ. ನಿಂತ್ಕೋ ಅಲ್ಲೇ. ಏನ್ ನಿನ್ ಹೆಸರು? ಭೀಮರಾವ್. ಪೂರ್ತಿ ಹೆಸರು? ಭೀಮರಾವ್ ಅಂಬೇಡ್ಕರ್. ಅಂಬೇಡ್ಕರ್? ಅಂಬೇಡ್ಕರ್ ಗುರುಗಳು ಅವರ ಹೆಸರನ್ನ ನನಗೆ ಕಾಣಿಕೆ ಹಾಕೊಟ್ಟಿದ್ದಾರೆ. ಯಾರ ಅಂಬೇಡ್ಕರ್ ಶಿಕ್ಷಕ? ಗುರುಗಳ ಇದೇ ಊರ್ನವರು, ಇದೇ ಶಾಲೆನಲ್ಲಿ ಪಾಠ ಮಾಡ್ತಿದ್ರು. ಅವ್ರ ನಡತೆ ಯಾಕೋ ಸರಿ ಇರಲಿಲ್ಲ, ಅದಕ್ಕೆ ಅವ್ರನ್ನ ತೆಗೆದು ಹಾಕಿದ್ವಿ. ಈಗ ಬೇರೆ ಊರಿನಲ್ಲಿ ಪಾಠ ಮಾಡ್ತಿದ್ದಾರೆ ಗುರುಗಳೇ. ಬರಕ್ ಹೇಳಿ ಅವನ್ಗೆ, ನಮಗೂ ಆ ಶಿಕ್ಷಕನ ಮುಖ ನೋಡೋ ಭಾಗ್ಯ ದೊರೀಲಿ. ಅಂಬೇಡ್ಕರ್ ಗುರುಗಳು ತುಂಬಾ ಒಳ್ಳೆಯವರು, ನಮಗ್ ಒಳ್ಳೇದನ್ನ ಹೇಳ್ಕೊಡ್ತಿದ್ರು. ಅದು ಕಾಣಿಸ್ತಾ ಇದೆ. ಈಗ ಹೇಳು, ನೀನ್ ಇಲ್ಲಿಗೆ ನಮ್ಮನ್ನ ಭೇಟಿ ಮಾಡೋದಕ್ಕೆ ಯಾಕೆ ಬಂದೆ? ಏನ್ ತಂದಿದೀಯ? ಪರಂಗಿಗಳ ಸಂದೇಶ ತಗೊಂಡ್ ಬಂದಿದೀಯಾ? ರಾಮ್ಜಿ ಸತ್ಪಾಲ್, ಭೀಮಾಬಾಯಿ ಸತ್ಪಾಲ್, ಮೀರಾಬಾಯಿ ಸತ್ಪಾಲ್, ಬಾಲಾರಾವ್ ಸತ್ಪಾಲ್, ಆನಂದ್ ರಾವ್ ಸತ್ಪಾಲ್. ಎಲ್ಲಾ ಸೇರಿ 188 ಮಂದಿ. ಇದರಲ್ಲಿ 81 ಗಂಡಸರು, 70 ಹೆಂಗಸರು, 37 ಮಕ್ಕಳಿದ್ದಾರೆ. ಓ, ಇಷ್ಟು ಜನರ ಪರವಾಗಿ ನೀನು ಕ್ಷಮೆ ಕೇಳೋದಕ್ಕೆ ಬಂದಿದ್ಯಾ? ಇಲ್ಲ. ನಾ ಹೇಳೋದಿಷ್ಟೇ, ಅದೇನ್ ಬೇಕಾದ್ರೂ ಆಗ್ಲಿ, ಇವರಲ್ಲಿ ಯಾರೊಬ್ರು ಕೂಡ ಇವರನ್ನ ಬಿಟ್ಟು ಹೋಗೋದಿಲ್ಲ. ಎಲ್ಲರ ಪರವಾಗಿ ನಾನು ಹೇಳ್ತಿದ್ದೀನಿ, ಭೀಮರಾವ್ ಅಂಬೇಡ್ಕರ್ ಹೇಳ್ತಿದ್ದಾನೆ. ಏಯ್ ಹುಡ್ಗ, ಬಾಯಿ ಮುಚ್ಚು, ಇಲ್ಲಾಂದ್ರೆ ನಾಲ್ಗೆ ಕಿತ್ತು ಕೈಯಲ್ಲಿ ಕೊಡ್ತೀನಿ. ನಿನಗೆಷ್ಟು ಧೈರ್ಯ ಇರಬೇಕು? ನನ್ನ ಮುಂದೆನೆ ನಿಂತ್ಕೊಂಡು ಬಾಯಿಗೆ ಬಂದಂಗೆ ಮಾತಾಡ್ತೀಯ? ಇದು ನನ್ನ ಒಬ್ಬನ ಧೈರ್ಯ ಅಲ್ಲ, ನನ್ನ ಹಿಂದೆ ನಿಂತಿರೋ 188 ಮಂದಿಯ ಧೈರ್ಯ. ಅವ್ರಿಗಾಗೆ ನಾನು ಇಲ್ಲಿ ಬಂದಿರೋದು. ಇನ್ನೂ ಒಂದ್ ಮಾತು, ನೀವು ಹೋರಾಟ ಮಾಡ್ಲೇಬೇಕು ಅಂತ ತೀರ್ಮಾನ ಮಾಡಿದ್ರೆ ನಾವು ಕೂಡ ಹೋರಾಟ ಮಾಡ್ತೀವಿ. ಸುಮ್ನೆ ಕೂರೋ ಮಾತೇ ಇಲ್ಲ. ಸಂವಿಧಾನಕ್ಕೆ ನೀನೆ ಶಿಲ್ಪಿಯು, ನೀನೆ ಕಲಿಸಿಕೊಟ್ಟೆ ಸಮಾನತೆಯನು. ನಿನ್ನ ಲೇಖನಿಯ ಬರಹ ದೇಶ ಕಚ್ಚನೆ, ಒಂದು ಒಂದು ಮಾತು ಕೂಡ ಭೀಮ ಗರ್ಜನೆ. ನಿತ್ಕ,
ಎಲ್ಲೋಗ್ತಿದ್ಯಾ? ಗುರುಗಳ ಹತ್ರ ಆಶೀರ್ವಾದ ತಗೊಳ್ಳಲ್ವಾ? ನನ್ ನೆರಳು ನೋಡಿದ್ರು ದೂರ ಹೋಗೋರು ನನಗೆ ಹೇಗೆ ಆಶೀರ್ವಾದ ಮಾಡ್ತಾರೆ? ಏ ಭೀಮರಾವ್, ಅದ್ರ ಬಗ್ಗೆ ತಲೆ ಕೆಡಿಸ್ಕೋಬೇಡ. ನಾವ್ ವ್ಯವಸ್ಥೆ ಮಾಡ್ತೀವಿ. ಗುರುಗಳು ನಿನ್ನ ಮುಟ್ಟದೇ ಇರೋ ರೀತಿಯಲ್ಲಿ ಆಶೀರ್ವಾದ ಮಾಡ್ತಾರೆ. ಅದೇ ನಿನ್ ಅಣ್ಣಂಗೆ ನಿನ್ ಅಪ್ಪನ ಮಾಡಿರೋ ರೀತಿಲೇ ನಿನಗೂ ಆಶೀರ್ವಾದ ಮಾಡ್ತಾರೆ. ಗುರುಗಳೇ ಬನ್ನಿ. ಬಾ ಬಾ ಇಲ್ಲಿ. ಹೇಗೆ? ನಿನ್ ಮನೆಯಲ್ಲಿ ಮಲಗ್ತೀಯಲ್ಲ, ಆ ರೀತಿಯಲ್ಲೇ ಮಲ್ಕೋ ಬಾ. ನೀವೊಂದ್ಸಲ ಮಾಡಿ ತೋರಿಸಿ. ಏ ಭೀಮರಾವ್, ಏನ್ ತರಲೆ ಮಾಡ್ತಿದ್ಯಾ? ಮಂಗೇಶ, ನೀನೇ ಮಲ್ಕೊಂಡ್ ತೋರ್ಸು. ಚಿದಾನಂದ್ರೆ ಅದು ಮಲ್ಕೊಂಡ್ ತೋರ್ಸು ಅಂದಿದ್ದು. ನೋಡ್ಕೊಂಡ್ಯಾ? ಗೊತ್ತಾಯ್ತಾ? ಬಾ ಮಲ್ಕೋ. ಹೀಗೆ ಖಂಡಿತ ಮಾಡ್ತೀನಿ, ಆದ್ರೆ ಆಶೀರ್ವಾದ ತಗೊಳಕ್ಕಲ್ಲ, ನೀರ್ಗೋಸ್ಕರ. ನೀವ್ ಆಶೀರ್ವಾದದ ಬದಲು ನಮ್ ಇಡೀ ಕೇರಿ ಅವ್ರಿಗೆ ನೀರ್ ಕೊಡ್ತೀನಿ ಅಂತ ಮಾತ್ ಕೊಡ್ತೀರಾ? ನಾನ್ ಈಗ್ಲೇ ನೀವ್ ಹೇಳ್ದಂಗ್ ಮಲ್ಕೋತೀನಿ. ನಾನ್ ಹಾಗ ಮಾತ್ ಕೊಡಕ್ಕಾಗಲ್ಲ. ಹಾಗಾದ್ರೆ ನಾನು ಆಶೀರ್ವಾದ ತಗೊಳಲ್ಲ. ಗುರುಗಳೇ, ಸುಮ್ನೆ ಕಣ್ಸನ್ನೆ ಮಾಡಿ ಸಾಕು. ಆ ಭೀಮರಾವ್ನ ಹಿಡ್ಕೊಂಡು ಬಂದು ನಿಮ್ ಕಾಲಡಿ ತಂದು ಬೀಳಿಸಲಿಲ್ಲ ಅಂದ್ರೆ ನಾನು ಮಂಗೇಶಾನೇ ಅಲ್ಲ. ಒಂದೇ ಒಂದು ಅವಕಾಶ ಕೊಡಿ. ಬೇಡ, ಅದರ ಅವಶ್ಯಕತೆನೇ ಇಲ್ಲ. ಎಲ್ಲಕ್ಕೂ ಮೊದಲು ಆ ಶಿಕ್ಷಕನನ್ನ ಬರೋದು ಕೇಳಿ. ಇವನಿಗೆ ಪಾಠ ಹೇಳ್ಕೊಟ್ಟಿರೋನು ಯಾರೋ? ಆ ಅಂಬೇಡ್ಕರ್ ಗುರುಗಳನ್ನ? ಹೌದು, ಅವನನ್ನೇ. ನಾನು ತಿಳ್ಕೊಳ್ಳೇಬೇಕು, ಸಮಾಜದ ಕಟ್ಟುಪಾಡುಗಳನ್ನ ಮೀರಿ ಜಾತಿ ಆಂದೋಲನ ಯಾಕೆ ಶುರು ಮಾಡ್ತಿದ್ದಾನೆ ಅಂತ. ನಿಮ್ ಚಿತ್ತ ಗುರುಗಳೇ, ಏನಿದೆಲ್ಲ ರಾಮ್ಜಿ? ನೀವಿಲ್ಲಿ, ನೀವೆಲ್ಲ ಸೇರ್ಕೊಂಡು ಇಲ್ಲಿ ಬಂದು ಏನ್ ಮಾಡ್ತಿದ್ದೀರಾ? ಸಾಹೇಬ್ರೆ, ನಮ್ಮ ಊರಲ್ಲಿ ಮೇಲ್ಕೇರಿಯವರು ನಮ್ಮ ಜೀವನ ನರ್ಕ ಮಾಡಿದ್ದಾರೆ. ನೀವು ಸರ್ಕಾರದಲ್ಲಿದ್ದೀರ, ನೀವೊಬ್ಬರೇ ನಮಗೆ ಸಹಾಯ ಮಾಡಕ್ ಸಾಧ್ಯ. ನೀವೊಬ್ರು ಮಾತ್ರ ಒಳಗಡೆ ಬನ್ನಿ, ಮಿಕ್ಕದವರೆಲ್ಲರೂ ಇಲ್ಲೇ ನಿಂತ್ಕೊಳ್ಳಿ ಬನ್ನಿ.
ಕೈ ಮುಗಿಯೋದಲ್ಲ, ಸಾಷ್ಟಾಂಗ ನಮಸ್ಕಾರ ಮಾಡಿ. ಎಲೆ ಅಡ್ಬೀಳಿ. ಶಿಷ್ಯಂತರ ನೀವು ಹಠ ಮಾಡಿ ನಮಸ್ಕಾರ ಮಾಡಲ್ಲ ಅನ್ಕೊಂಡಿದ್ದೆ, ನೋಡಿ ಸಂತೋಷ ಆಯ್ತು. ನೀವು ಸಾಷ್ಟಾಂಗ ಮಾಡಿದ್ರಲ್ಲ, ನೀವೇ ಎಲ್ಲೋ ಕೆಳಗೇರಿ ಹುಡುಗಂಗೆ ನನಗೆ ನಮಸ್ಕಾರ ಮಾಡಬೇಡ ಅಂತ ಹೇಳ್ಕೊಟ್ಟಿರ್ತೀರೇನೋ ಅನ್ಕೊಂಡಿದ್ದೆ. ನನಗೇನು ಅರ್ಥ ಆಗಲಿಲ್ಲ. ನನ್ನ ಮಾತನ್ನ ಅರ್ಥ ಮಾಡ್ಕೊಳ್ದಿರೋ ಅಷ್ಟು ಮೂರ್ಖ ನೀವಲ್ಲ ಅಂತ ನನಗ್ ಗೊತ್ತು. ಆ ಕೆಳಗೇರಿ ಶಿಷ್ಯಂಗೆ ಇನ್ನೂ ಏನೇನ್ ಹೇಳ್ಕೊಟ್ಟಿದ್ದೀರಾ ತಿಳ್ಕೋಬಹುದಾ? ಅಂದ್ರೆ ನೀವು ಮಾತಾಡ್ತಾ ಇರೋದು ಭೀಮರಾವ್ ಬಗ್ಗೆ ತಾನೆ? ಹೌದು. ಅವನು ನಮಗಿಂತ ಹೆಚ್ಚಾಗಿ ಪರಿಸ್ಥಿತಿಗಳಿಂದ ಹೆಚ್ಚು ಕಲ್ತಿದ್ದಾನೆ. ಸಮಯ ಸಿಕ್ಕಾಗ ಅವನಿಗೊಂದಿಷ್ಟು ಹೇಳ್ಕೊಟ್ಟಿದ್ದೀನಿ. ಅವನು ಓದು ಬರಹ ಕಲಿಸ್ತೀನಿ. ಅವನೇ ನನಗೆ ಹೆಚ್ಚಾಗಿ ಕಲಿಸಿದಾನೆ. ವಾಹ್, ನೀವು ಹೊಗಳ್ತಿರೋದ್ ನೋಡಿದ್ರೆ ಅವನ್ ಕೇವಲ ಮನುಷ್ಯ ಅಲ್ಲ, ಅವತಾರ ಪುರುಷ ಅನಿಸ್ತಿದೆ. ಗುರುಗಳೇ, ಇದ್ರ ಬಗ್ಗೆ ಹೆಚ್ಚಾಗಿ ನಾನೇನು ಹೇಳಲ್ಲ, ಆದ್ರೆ ಒಂದಂತೂ ಸತ್ಯ ಹೇಳ್ತೇನೆ. ಅವನು ಸಾಧಾರಣ ಹುಡುಗರಾಗಲ್ಲ, ಅವನು ಎಲ್ರಿಗಿಂತ ವಿಭಿನ್ನ. ಅದಕ್ಕೆ ನೀವು ನಿಮ್ಮ ಹೆಸರನ್ನೇ ಕೊಟ್ಟುಬಿಟ್ರ ಅವನಿಗೆ? ಏನ್ ಹಾಗಂದ್ರೆ? ನಿಮ್ಮ ಉಪನಾಮ ಅಂಬೇಡ್ಕರ್. ಏನಾದ್ರೂ ಅವನ್ನ ದತ್ತು ತಗೊಂಡಿದ್ದೀರಾ? ಅಲ್ದೆ ನಿಮ್ಮ ತಟ್ಟೆಲೆ ಊಟ ಮಾಡಿಸಿದ್ರು ಮಾಡಿಸಿರ್ತೀರಾ? ನಂಗೇನೋ ಆಸೆ ಇದೆ, ಆದರೆ ಧೈರ್ಯ ಸಾಲ್ತಾ ಇಲ್ಲ. ಜಾತಿ ವ್ಯವಸ್ಥೆ ನಮ್ಮಲ್ಲಿ ಎಷ್ಟು ಬೇರೂರು ಬಿಟ್ಟಿದೆ ಅಂದ್ರೆ ನಾವು ಅದರಿಂದ ಹೊರಗೆ ತುಂಬಾ ಕಷ್ಟ ಇದೆ. ಆದ್ರೆ ಇಷ್ಟಂತೂ ಹೇಳಬಲ್ಲೆ ನಾನು, ಆ ಕೆಳಗೇರಿಯವ್ರ ಬಗ್ಗೆ ನನ್ನ ಮನಸ್ಸಲ್ಲಂತೂ ಖಂಡಿತವಾಗ್ಲೂ ಯಾವ ದ್ವೇಷನೂ ಇಲ್ಲ. ಹಾಗಾದ್ರೆ ನೀವೊಂದು ಕೆಲಸ ಮಾಡಿ, ನಿಮ್ಮ ಹೆಸರಿನ ಜೊತೆ ಸಕ್ಪಾಲ್ನ ಸೇರಿಸ್ಕೊಂಡ್ ಬಿಡಿ. ನಿಮ್ಮ ಅಭಿಮಾನಕ್ಕೂ ಒಂದು ಅರ್ಥ ಬರುತ್ತೆ. ಗುರುಗಳೇ, ನನ್ನ ಮೇಲೆ ಕೋಪ ಇದ್ರೆ ಹೇಳಿ. ಕೋಪ ಗೀಪ ಏನು ಇಲ್ಲ, ಪಾಪ ಅನಿಸ್ತಾ ಇದೆ. ನಿಮ್ಮನ್ನು ಒಳ್ಳೆಯವರು ಅಂತ ತೋರಿಸ್ಕೊಳ್ಳೋದಕ್ಕೆ ಕೆಳಗೇರಿಯವ್ರನ್ನ ಕೆಟ್ಟವ್ರನ್ನಾಗಿ ಮಾಡ್ತಾ ಇದ್ದೀರಾ. ಈ ಕಾರಣದಿಂದ ನಿಮ್ಮನ್ನ ಜಾತಿಯಿಂದ ಬಹಿಷ್ಕಾರ ಹಾಕಿದ್ರೆ ಏನ್ ಮಾಡ್ತೀರಾ ನೀವು? ಗುರುಗಳೇ, ನಾನೊಬ್ಬ ಶಿಕ್ಷಕ, ನನ್ನಿಂದ ನೀವು ಎಲ್ಲವುದನ್ನು ಕಿತ್ಕೋಬಹುದು. ನನ್ನ ಆಸ್ತಿ ಕಿತ್ಕೋಬಹುದು, ನನ್ನ ಜಾತಿನೂ ಕಿತ್ಕೋಬಹುದು, ಆದರೆ ನೀವು ನನ್ನ ಮನಸ್ಸನ್ನು ಕಿತ್ಕೊಳ್ಳೋಕ್ಕಾಗಲ್ಲ, ನನ್ನ ಜ್ಞಾನನೂ ಕಿತ್ಕೊಳ್ಳೋಕ್ಕಾಗಲ್ಲ. ನನ್ನ ಕೆಲಸ ಮಕ್ಕಳಿಗೆ ಪಾಠ ಮಾಡೋದು, ನಾನು ಹೇಳ್ಕೊಡ್ತೀನಿ. ನಿಮ್ಮಿಚ್ಛೆ ಬಂದ ಹಾಗೆ ನೀವು ಮಾಡಿ. ನಿಂತ್ಕೊಳ್ಳಿ ಗುರುಗಳೇ. ನೀನು ಹೇಳ್ಕೊಡೋ ಪಾಠ ಸಮಾಜದಲ್ಲಿ ಬಿರುಕು ಮೂಡಿಸ್ತಿದೆ ಅಂಬೇಡ್ಕರ್. ಆ ಜನರ ಮನಸ್ಸಿಗೆ ಖುಷಿಯಾಗೋ ತರ ಮಾತಾಡಿಕೊಂಡು ನೀನು ಮಹಾತ್ಮ ಆಗೋದಕ್ಕೆ ಹೊರಟಿದೀಯ. ನೆನ್ಪಲ್ಲಿಟ್ಕೋ, ಇದು ಹೀಗೆ ಮುಂದುವರೆದ್ರೆ ಅವರೆಲ್ಲರೂ ನಾಶ ಆಗೋದು ಖಂಡಿತ, ಅವ್ರ ಜೊತೆಗೆ ನೀನು ಕೂಡ. ಶತಮಾನಗಳಿಂದ ತುಳಿತಕ್ಕೆ ಒಳಗಾದವರು ಅವರು, ಆದ್ರೆ ಈಗ ನಂಬಿಕೆ ಹುಟ್ಟಿದೆ. ಈ ಹುಡುಗ ಎತ್ತರ ಎತ್ತರಕ್ಕೆ ಬೆಳೆದಾಗೆಲ್ಲ ತುಳಿತಕ್ಕೊಂದು ಅಂಕುಶ ಹಿಡಿದೇ ಹಿಡಿತಾನೆ ಅಂತ.
ನೀನ್ ಅಂದ್ಕೊಂಡಂಗ ಆಗಲ್ಲ. ಅವರಿನ್ನು ಬದಲಾಗ್ಲಿಲ್ಲ ಅಂದ್ರೆ ಅಪ್ಪ ಮಗ ಇಬ್ಬರು ಸ್ವರ್ಗ ಸೇರೋದ್ ಖಂಡಿತ. ಯಾರು ಜೀವಂತ ಇರಲ್ಲ. ಗುರುಗಳೇ, ನನಗನ್ಸಿದ್ದು ಹೇಳಿದ್ದೀನಿ, ಮುಂದೆ ಬರೋ ದಿನಗಳಲ್ಲಿ ಭೀಮರಾವನ ಹಿಡಿಯೋದಿಕ್ಕೆ ಯಾರ ಕೈಯಿಂದಲೂ ಸಾಧ್ಯ ಇಲ್ಲ. ಯಾಕೆಂದ್ರೆ ಈ ಹುಡುಗ ಹೋಗ್ತಿರೋ ದಾರಿಯಲ್ಲಿ ನಡೆದರೆ ಒಂದಲ್ಲ ಒಂದಿನ ಇತಿಹಾಸ ಬರೀತಾನೆ. ಆದರೆ ಅದಕ್ಕೆ ಕಾರಣ ನಾನಾಗಲ್ಲ, ರಾಮ್ಜಿ ಸತ್ಪಾಲ್ ಕಾರಣ ಆಗ್ತಾರೆ. ಯಾಕೆಂದ್ರೆ ಅವನ ತಂದೆ ಒಬ್ಬ ಗುರುವಾಗಿ ಅವನಿಗೆ ದಾರಿ ತೋರಿಸ್ತಾ ಇದ್ದಾರೆ. ಬಹಳ ಪ್ರೀತಿಯಿಂದ ಸೂಕ್ಷ್ಮವಾಗಿ ಹೇಳ್ಕೊಡ್ತಾ ಇದ್ದಾರೆ ಈ ಸಮಾಜದಲ್ಲಿರೋ ತಾರತಮ್ಯಗಳನ್ನ ಹೇಗೆ ಮೆಟ್ಟಿ ನಿಲ್ಲಬೇಕು, ಹೇಗೆ ಒಗ್ಗಟ್ಟಾಗಿ ಮುಂದೆ ಹೋಗಬೇಕು ಅಂತ. ಅಪ್ಪಣೆ ಕೊಡಿ. ಇವನಿಗೆ ನೀರು ಸಿಗ್ದಿರೋ ಹಂಗ ನೋಡ್ಕೊಳ್ಳಿ. ನಿಮಗ್ ಸೇರಿರೋ ಬಾವಿಗೆ ಬರ್ದಿರೋ ತರ ನೋಡ್ಕೊಳ್ಳಿ. ಆಗ್ಲಾದ್ರೂ ಅರ್ಥ ಆಗತ್ತೆ, ಧರ್ಮ ಮತ್ತು ಸಮಾಜದ ಕಟ್ಟುಪಾಡುಗಳಿಗೆ ಗೌರವ ಕೊಡದಿರೋ ಜೊತೆಗೆ ಸೇರ್ಕೊಂಡ್ರೆ ಪರಿಣಾಮ ಏನಾಗುತ್ತೆ ಅಂತ. ತಮ್ಮಿಚ್ಛೆ ಗುರುಗಳೇ, ಇವತ್ತಿಂದ ಒಂದ್ ತೊಟ್ಟು ನೀರು ಸಿಗಲ್ಲ. ನೋಡಿ ರಾಮ್ಜಿ, ನೀವು ಸರ್ಕಾರದಲ್ಲೇ ಕೆಲಸ ಮಾಡ್ತಾ ಇದ್ರಿ, ಸರ್ಕಾರಕ್ಕೆ ಶಾಂತಿ ಬೇಕು. ಶಾಂತಿಗೋಸ್ಕರ ಕೆಲವು ಸಲ ನ್ಯಾಯ ಜೊತೆ ರಾಜಿ ಮಾಡ್ಕೋಬೇಕಾಗುತ್ತೆ ರಾಮ್ಜಿ. ಹಲವು ಸಮಸ್ಯೆಗಳನ್ನ ಸರ್ಕಾರಕ್ಕಿಂತ ಸಮಾಜನೇ ಪರಿಹರಿಸ್ಕೋಬೇಕು. ಸರ್ಕಾರದ ಇತಿಮಿತಿಗಳನ್ನ ಅರ್ಥ ಮಾಡಿಕೊಂಡು ದಯವಿಟ್ಟು ಇಲ್ಲಿಂದ ಹೊರಡಿ. ಇದಕ್ಕೆ ಸಮಾಜನೇ ಉತ್ತರ ಕೊಡ್ಲಿ. ಸ್ವಲ್ಪ ದಿನ ಶಾಂತಿಯುತವಾಗಿ ನೀರಿಗೆ ಬದಲಿ ವ್ಯವಸ್ಥೆ ಮಾಡಿಕೊಳ್ಳೋದು ಒಳ್ಳೇದು ಅನ್ಸುತ್ತೆ. ಬಲ ಇದ್ದವ್ರಿಗೆ ಈ ಸಮಾಜ ತಲೆಬಾಗೋದು ಸಹಜ. ನೀವು ಬಲಗೊಂಡ್ರೆ ಈ ಸಮಾಜ ನಿಮ್ಮ ಮಾತು ಕೇಳುತ್ತೆ. ಹಂಗೇನಾದ್ರೂ ಮಾಡಕ್ ಪ್ರಯತ್ನ ಪಡಿ. ಸಾಹೇಬ್ರೆ, ಒಂದ್ ಕತೆ ಹೇಳ್ತೀನಿ. ನಾನ್ ಪರಿಹಾರದ ಬಗ್ಗೆ ಮಾತಾಡ್ತಿದ್ರೆ ನೀವು ಕತೆ ಬಗ್ಗೆ ಮಾತಾಡ್ತಿದ್ದೀರ? ಸುಮ್ನೆ ಕೇಳ್ಬೋದಲ್ವಾ? ಒಬ್ಬ ವ್ಯಕ್ತಿ ಇದ್ದ, ಅವನಿಗೊಬ್ಬ ಮಗ ಇದ್ದ, ಇಬ್ರು ನಮ್ಮ ವರ್ಗದವ್ರೆ. ಆ ಊರಲ್ಲಿ ಕೆಲವೊಬ್ರು ಇದ್ರು, ಅವರು ಬೇಕು ಅಂತಾನೆ ತೊಂದರೆ ಕೊಡ್ತಾನೆ ಇದ್ರು. ಆಗ ಆ ವ್ಯಕ್ತಿಯ ಮಗ ಇದ್ದಾನಲ್ಲ, ಅವನ ಕೇರಿಲಿದ್ದ ಪ್ರತಿಯೊಬ್ಬ ಗಂಡಸರು, ಹೆಂಗಸರು, ಮಕ್ಕಳು, ಹೀಗೆ ಎಲ್ರ ಹೆಸರನ್ನ ಬರ್ಕೊಂಡು ಮೇಲ್ನವ್ರ ಹತ್ರ ಹೋಗಿ ನಿಂತ್ಕೊಂಡ. ಮತ್ತವರು ಪ್ರತಿ ಹೆಸರನ್ನ ಅವರು ಮುಂದೆನೆ ಓದ್ತಾನೆ. ಮತ್ತೆ ಧೈರ್ಯವಾಗಿ ಹೇಳ್ದ, ಅದೇನೇ ಬಂದರೂ ಸರಿನೆ, ನಾವು ಬಗ್ಗೋದಿಲ್ಲ, ಈ ಊರನ್ನ ಬಿಟ್ಟು ಹೋಗೋದಿಲ್ಲ ಅಂತ. ಸಾಹೇಬ್ರೆ, ಅವನು ಮೈ ಮೇಲೆ ಸರಿಯಾಗಿ ಒಂದು ಬಟ್ಟೆ ಕೂಡ ಇರಲಿಲ್ಲ, ಮತ್ತೆ ಅವನ ವಯಸ್ಸು ಕಡಿಮೆನೆ. ಆದ್ರೆ ಅವನ ಹತ್ರ ಏನಿತ್ತು ಗೊತ್ತಾ? ಅಷ್ಟು ಧೈರ್ಯ ಎಲ್ಲಿಂದ ಬಂತು ಗೊತ್ತಾ? ಅವನಲ್ಲಿದ್ದ ಆತ್ಮವಿಶ್ವಾಸದಿಂದ. ಯಾಕೆ ಅಂದ್ರೆ ಅವನು ನ್ಯಾಯಕ್ಕಾಗಿ ನಿಂತಿದ್ದ. ಆದ್ರೆ ನೀವು ಠಾಣೆನಲ್ಲಿ ಕೂತು ಅನ್ಯಾಯದ ಪರವಾಗಿದ್ದೀರ. ನಾನು ನಿಮ್ಮಿಂದ ಇದನ್ನ ನಿರೀಕ್ಷೆ ಮಾಡಿರ್ಲಿಲ್ಲ. ನಾವೇ ಪರಿಹರಿಸ್ಕೊಳ್ತೀವಿ ಬಿಡಿ. ನೀವು ಹೇಳ್ದಾಗೆ ನಾವು ಬಲಗೊಳ್ಳೋ ತನಕ ನಾವು ಕಾಯೋಕೆ ಸಾಧ್ಯನೇ ಇಲ್ಲ. ನಮ್ಮ ಕೈಯಲ್ಲಿ ಅಧಿಕಾರ ಬರೋ ತನಕ ಕಾಯ್ಕೊಂಡು ಕೂರಕ್ಕಾಗಲ್ಲ ಅಲ್ವಾ? ನೋಡಿ ಸಾಹೇಬ್ರೆ, ಸರ್ಕಾರ ಇರೋದು ಬರೀ ಶಕ್ತಿಶಾಲಿ ಇರೋರಿಗಲ್ಲ, ಬದಲಾಗಿ ಬಡವರಿಗೆ ಅಸಹಾಯಕರ ಪರವಾಗಿರಬೇಕು. ಬರ್ತೀನಿ ನಾನು. ಇನ್ನೊಂದು ವಿಷಯ ಸಾಹೇಬ್ರೆ, ಕಥೆನಲ್ಲಿ ಅಪ್ಪ ಇದ್ನಲ್ವಾ, ಅದು ನಾನೇ. ಮತ್ತೆ ಮಗ ಅನ್ನಲ್ಲ, ಅದು ನನ್ನ ಮಗನೇ ಭೀಮರಾವ್. ಸಾಹೇಬ್ರೆ, ನಂಬಿಕೆನೆ ಬರ್ತಾ ಇಲ್ಲ, ನಮ್ಮಪ್ಪನ ಸನ್ಮಾನ ಮಾಡಿದ್ದು ನೀವೇ ಅಂತ. ಆದ್ರೆ ಇವತ್ತು ನಮ್ಮಪ್ಪ ತಮ್ಮ ಉಳಿವಿನ ಬಗ್ಗೆ ಮಾತಾಡ್ತಿದ್ರೆ ನೀವ್ ಒಂದ್ ಮಾತು ಆಡ್ತಿಲ್ವಲ್ಲ? ಈ
ಅಧಿಕಾರ ಉಡುಗೆ ತೊಡುಗೆ ಅಲ್ಲ, ಜನರನ್ನ ಕಾಪಾಡೋದಕ್ಕೆ ನಿಮಗೆ ಕೊಟ್ಟಿರೋದು. ಅಣ್ಣ ಏನಾಯ್ತು? ಸಾಹೇಬ್ರೇನಂದ್ರು? ವಾಪಸ್ ಹೋಗೋಣ. ನಿಮ್ಮ ಅಸಹಾಯಕತೆನ ಖಾಲಿ ಬಿಂದಿಗೆ ಹೊಡೆದು ಹೇಳಿದ್ರು ಕೇಳಿಸ್ಕೊಳ್ಳಲ್ಲ ಇವರು. ನಡೀರಿ ಬನ್ನಿ ಬನ್ನಿ. ಅಯ್ಯೋ ಅಕ್ಕ ಅಳೋದ್ ನಿಲ್ಸಿ ನೋಡಿ, ಖಂಡಿತ ಎಲ್ಲ ಸರಿ ಹೋಗುತ್ತೆ, ಅಳ್ಬೇಡಿ. ಇಲ್ಲಿ ಯಾರು ಹೆದರ್ಕೊಳ್ಳೋ ಅವಶ್ಯಕತೆ ಇಲ್ಲ, ಅವರೆಲ್ಲ ಹೋಗಿದಾರಲ್ಲ ನೋಡಿ, ಬ್ರಿಟಿಷರ್ ಸರ್ಕಾರ ನಮಗ್ ಖಂಡಿತ ಸಹಾಯ ಮಾಡುತ್ತೆ. ಹ ನೋಡ್ತಾ ಇರಿ, ಅವರೇ ಬಾವಿಗಳನ್ನ ಶುದ್ಧ ಮಾಡಿಸ್ಕೊಡ್ತಾರೆ. ಎಲ್ಲಿವರೆಗೂ ನಮ್ ಬಾವಿ ನೀರನ್ನ ನಾವ್ ಯಾರು ಕುಡಿಯಕ್ ಆಗೋದಿಲ್ವೋ ಅಲ್ಲಿವರೆಗೂ ಅವ್ರ ಬಾವಿಯಿಂದ ನೀರಿನ ವ್ಯವಸ್ಥೆ ಮಾಡ್ಕೊಡ್ತಾರೆ. ಹ ಸರಿನ ಅಪ್ಪ ಬಂದ್ರು. ಏನಾಯ್ತು? ಏನ್ ಹೇಳಿದ್ರು ಅವರು? ಅವ್ರು ಹೇಳಿದ್ರು ನಮ್ಗೆ ಯಾವುದೇ ರೀತಿಯಲ್ಲೂ ಸಹಾಯ ಮಾಡಕ್ಕಾಗಲ್ವಂತೆ. ಎಲ್ಲದಕ್ಕಿಂತ ತುಂಬಾ ನೋವಿನ ವಿಷಯ ಅಂದ್ರೆ ಶಾಂತಿ ಕಾಪಾಡೋದಕ್ಕೆ ಒಂದೊಂದ್ಸಲ ಅನ್ಯಾಯದ ಜೊತೆನೂ ರಾಜಿ ಮಾಡ್ಕೋಬೇಕು. ಅಧಿಕಾರದಲ್ಲಿರೋರು ಅನ್ಯಾಯಕ್ಕೆ ಬೆಂಬಲ ಕೊಡ್ತಿದ್ರೆ ಅಂತವ್ರು ಇದ್ರೆಷ್ಟು ಬಿಟ್ರೆಷ್ಟು? ಹಾಗಾದ್ರೆ ನಾವೆಲ್ಲ ನೀರಿಲ್ದೆ ಸಾಯ್ಬೇಕಾ ಭೀಮರಾವ್? ಅಮ್ಮ ಅಳ್ಬೇಡಿ, ಅವ್ರು ಹೇಳಿದ್ರು ಇದು ಕಾನೂನಿಗಿಂತ ಹೆಚ್ಚಾಗಿ ಸಮಾಜದ ತೊಂದ್ರೆ, ಅದಕ್ಕೆ ನಮ್ ಮುಂದಿನ ಹೋರಾಟ ಕೂಡ ಸಾಮಾಜಿಕ ಹೋರಾಟನೇ ಆಗಿರುತ್ತೆ. ಆದ್ರೆ ಹೋರಾಟ ಅಂದ್ರೆ ಹಿಂಸೆ ಅಲ್ಲ. ನೀವೆಲ್ಲ ಇನ್ ಮುಂದೆ ಈ ಹೋರಾಟದಲ್ಲಿ ಕೈ ಜೋಡಿಸ್ತೀರಾ? ಆಯ್ತು ಭೀಮಾ, ನೀನ್ ಹೆಂಗ್ ಹೇಳ್ತೀಯೋ ನಾವೆಲ್ಲ ಹಂಗೆ ಮಾಡ್ತೀವಿ. ಈ ಹೋರಾಟಕ್ಕೆ ನಾವೆಲ್ಲ ಸಿದ್ಧವಾಗಿದ್ದೀವಿ, ಏನಂತೀರಾ? ಯಾವ ಸಾಮಾಜಿಕ ಹೋರಾಟದ ಬಗ್ಗೆ ಮಾತಾಡ್ತಿದ್ಯಾ ನೀನು? ಯಾವ ಹೋರಾಟಕ್ಕೆ ಇವರನ್ನೆಲ್ಲ ತಯಾರು ಮಾಡ್ತಿದ್ಯಾ? ಅಣ್ಣ ನೀನು ಹೀಗೆ ಮಲ್ಕೊ, ಇವ್ರು ಹೀಗೆಲ್ಲ ಮಾತ್ ಕೇಳಲ್ಲ. ಕಲಿಯೋ ಹಾಗಿದ್ರೆ ಹೊರಗ್ ನಿಂತ ಕಲಿ ಅಂತ ಗುರುಗಳು ಹೇಳಿದ್ರು, ಆದ್ರೆ ಅಲ್ಲಿಂದ ಕೇಳಿಸೋದು ಇಲ್ಲ, ಅರ್ಥನೂ ಆಗೋದಿಲ್ಲ. ಎಲ್ಲ ಮಕ್ಕಳು ನನ್ ಜೊತೆ ಕೊನೆ ಹೊರಗ್ ನಿಂತ ಪಾಠ ಕಲೀಲಿ, ಇಲ್ಲಾಂದ್ರೆ ನಾನು ಒಳಗ್ ಕೂತ ಕಲಿತೀನಿ. ನಿನ್ನೆ ಕೇಳ್ತಿರೋದು ಹೇಳು. ಅಮ್ಮ ಅಪ್ಪ ನನಗೆ ಯಾವಾಗ್ಲೂ ಇದನ್ನ ಹೇಳ್ತಿದ್ರು, ದಾರಿ ಕಾಣಿಸ್ತಾ ಇದ್ದಾಗ ನಾವೇ ಹೊಸ ದಾರಿ ಹುಡ್ಕೋಬೇಕು. ಇಂತ ಹೊತ್ತಲ್ಲಿ ನಮ್ ಹೋರಾಟ ನೋಡಿ ಎದುರುಗಡೆ ಯಾರಿದ್ರು ಅವ್ರು ಕಂಗಾಲಾಗ್ತಾರೆ. ಈಗ ನಾನು ಮಾಡಕ್ ಹೊರಟಿರೋದು ಅದನ್ನೇ. ಸಂವಿಧಾನಕ್ಕೆ ನೀನೆ ಶಿಲ್ಪಿಯು, ನೀನೆ ಕಲಿಸಿಕೊಟ್ಟೆ ಸಮಾನತೆಯನು, ನಿನ್ನ ಲೇಖನಿಯ ಬರಹ ದೇಶ ಕರ್ಜನೆ, ಒಂದು ಒಂದು ಮಾತು ಕೂಡ ಭೀಮ ಗರ್ಜನೆ. ನಾಯಕ ನೀನು ಭೀಮರಾಮ, ಮಹಾನಾಯಕ ನೀನು ಭೀಮರಾಮ, ಜಗ ಹೇಳಿದೆ ಯೋಚನೆ. ನಿಮಗೇನನ್ಸುತ್ತೋ ಅದನ್ನ ಹೇಳಿ. ಈ ಹುಡುಗ ಹೇಳ್ತಾ ಇರೋದು ಸರಿಯಾಗಿದೆ. ಯಾವ ಬಾವಿಲಿ ಅವರು ಸತ್ತಿರೋ ಪ್ರಾಣಿಗಳನ್ನ ಹಾಕಿದಾರೋ ಆ ಬಾವಿ ನೀರನ್ನ ಮತ್ತೆ ಕುಡಿಯೋ ಹಾಗೆ ನಾವು ಮಾಡೋದಕ್ಕೆ ನಮ್ ಕೈಲಿ ಏನಾಗತ್ತೋ ಅದೆಲ್ಲ ನಾವು ಮಾಡೋಣ. ಅಲ್ಲಿವರೆಗೂ ನಾವು ಬೇರೆ ಕಡೆ ಎಲ್ಲಿ ನೀರು ಸಿಗತ್ತೆ ಅಂತ ಹುಡುಕೋಣ. ಅಂದ್ರೆ ಸಣ್ಣ ಪುಟ್ಟ ಕೆರೆಯಿಂದ ನೀರ್ ತಂದು ಜೀವನ ನಡೆಸೋಣ. ಭೀಮರಾವ್ ಮತ್ತೆ ನಾವೆಲ್ಲ ಒಪ್ಪಿದೀವಿ, ಅವನು ಹೇಳ್ದಾಗೆ ಮಾಡ್ತೀವಿ, ಏನಂತೀರಾ? ಅನ್ಯಾಯದ ವಿರುದ್ಧ ಹೋರಾಟ, ನ್ಯಾಯ ಹೋರಾಟ. ಇರುವೆ
ಈ ಚಿಕ್ಕ ಇರುವೆಗಳಿಂದ ಮನುಷ್ಯ ಕಲಿಯೋದು ತುಂಬಾ ಇದೆ. ಈ ಇರುವೆಗಳು ಇಷ್ಟು ಚಿಕ್ಕದಾಗಿದ್ರೂ ಕೂಡ ಅದು ಎಷ್ಟೊಂದು ಭಾರ ಹೊರುತ್ತೆ ಗೊತ್ತಾ? ರಸ್ತೆ ಅದೆಷ್ಟೇ ಕಠಿಣ ಇದ್ರೂ ತಾವಂದ್ಕೊಂಡಿರೋ ಗುರಿ ಮುಟ್ಟೋವರೆಗೂ ಈ ಇರುವೆ ನಿಲ್ಲೋದಿಲ್ಲ. ಹೌದು ಗುರುಗಳೇ. ಗುರುಗಳೇ, ಗುರುಗಳೇ. ಏನಾಯ್ತು ಅಶೋಕ, ಯಾಕಿಷ್ಟು ಗಾಬರಿ ಆಗಿದ್ಯಾ? ಚಿದಾನಂದ್ರೆ ಗುರುಗಳೇ, ಆ ಕೆಳಗೇರಿಯವರು ಬಿಳಿ ಅಧಿಕಾರಿಗಳನ್ನ ಭೇಟಿ ಮಾಡಕ್ ಹೋಗಿದ್ರಂತೆ. ಅವರು ಸಹಾಯ ಮಾಡಕ್ ಒಪ್ಲಿಲ್ಲ ಅಂತ ಎಲ್ರು ಕೇರಿನಲ್ಲಿ ಒಟ್ಟಾಗಿ ಸೇರಿ ಚರ್ಚೆ ಮಾಡಿದ್ದಾರೆ. ಬೇರೆ ಕಡೆಗಳಿಂದ ನೀರ್ ತರ್ತಾರಂತೆ, ಇಲ್ಲಿ ಸಿಗ್ಲಿಲ್ಲ ಅಂದ್ರೆ ದೂರದಿಂದ ತರ್ತಾರಂತೆ. ಪ್ರಾಣ ಹೋದ್ರೂ ಸರಿ ನೀರ್ ತಂದೇ ತರ್ತೀವಿ ಅಂತಿದ್ದಾರೆ. ಇದಕ್ಕೆಲ್ಲ ಮುಂದಾಳತ್ವ ಯಾರ್ದು ಹೇಳಿ ನೋಡೋಣ. ಚಿದಾನಂದ್ರೆ ಅವನೇ ಆ ಚೋಟ್ ಮೆಣಸಿನಕಾಯಿ ಭೀಮರಾವ್, ಮತ್ತೆ ಅವನಪ್ಪ ರಾಮ್ಜಿ ಸಕ್ಪಾಲ್.